ಹೋಗ್ತಾ ಇದೆ? ಏನು ಉದ್ದೇಶ, ಏನು ಮ್ಯಾಟ್ರ್? 7 ಪಾಯಿಂಟ್ ಹಾಕಿದ್ದೀನಿ, ಎಲ್ಲ ಕರಪ್ಷನ್ ರಿಲೇಟೆಡ್ ಮ್ಯಾಟರ್ಸ್, ಪರ್ಸನಲ್ ಅಂತದ್ದಲ್ಲ. ಬಟ್ ಅವ್ರು ಕಳಿಸಿರೋ ಪಿಕ್ಚರ್ಸ್ ಏನೋ ವೈಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸೇನೆ, ಆಯಿತಾ, ಅದನ್ನು ಕೂಡ ಅಪರಾಧನೇ. ನಾನು ಇಲ್ಲಿ ಇವತ್ತು ಪಕ್ಕಾ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ನಾನು ಇದರಲ್ಲಿ ಹಾಕಿದ್ದೀನಿ. ಅವರು CS ಗೆ ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಹೇಳ್ತಾರೆ, ಆ ಜಾಲಹಳ್ಳಿ ಮನೆ ನನ್ನದಲ್ಲ, ನನ್ನ ಗಂಡನದು ಅಲ್ಲ, ನಮ್ಮ ಅತ್ತೆಯವ್ರದ್ದು ಅಂತ. ಆದರೆ ಹಾಗಾದರೆ ಅವ್ರು ಯಾಕೆ ಸ್ಪೆಂಡ್ ಮಾಡ್ತಾ ಇದ್ದಾರೆ 1 to 2 crores ಫರ್ನಿಚರ್, 26 lakhs ಜರ್ಮನ್ ಅಪ್ಲಯನ್ಸಸ್, ಡೋರ್ ಹಿಂಜಸ್ಗೆ 6 ಲಕ್ಷ, ಎಲ್ಲಿಂದ ಹಣ ಬರ್ತಾ ಇದೆ? ಅದೆಲ್ಲ ನನ್ನ ಹತ್ರ ಚಾಟ್ ಕಾನ್ವರ್ಸೇಷನ್ ಇದೆ, ನಾನು ಅದೆಲ್ಲ ಸೇರಿಸಿ ಕೊಡ್ತಾ ಇದ್ದೀನಿ. ಸೊ ಅವರು ಈಗ ನಮ್ಮದಲ್ಲದ ಮನೆಗೆ ಯಾರು ಅವರಾಗೆ ಖರ್ಚು ಮಾಡ್ತಾರೆ? ಸೊ ಅದು ಅವ್ರು ಹೇಳಬೇಕು. ಈಗ ಬಿಡಿ, ಪರವಾಗಿಲ್ಲ. ಒಂದು ನಿಮಿಷ, ಇಲ್ಲ ಇಲ್ಲ, ಪರ್ಸನಲ್ ಯಾವುದು ಇಲ್ಲ ಇದರಲ್ಲಿ. ಎವ್ರಿಥಿಂಗ್ ಇಸ್ ಕಂಡಕ್ಟ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್. ಅವ್ರ ಮೇಲೆ ಈಗಾಗಲೇ ಒಂದು DE ಇದೆಲ್ಲ, ಅದು ಯಾಕೆ ಇನ್ನೂ ಆಗಿಲ್ಲ, ಅದನ್ನ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿ. ಕಂಪ್ಲೇಂಟ್ ಏನು ಕೊಟ್ಟಿಲ್ಲ, ಯಾವುದು ಕಂಪ್ಲೇಂಟ್ ಹಾಗಾಗೋದಿಲ್ಲ. ಅದು FIR ಎಲ್ಲಾಗಿದೆ, ಅದು ಯಾವುದೂ ಸರ್ವಿಸ್ ಪ್ರೈವೇಟ್ ಮ್ಯಾಟರ್ ಆಗೋಲ್ಲ. ಇಟ್ ಇಸ್ ಆಲ್ ವೈಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸ್.